ಕಾಂಗ್ರೆಸ್ ಪಕ್ಷ ತನ್ನ ಎಲ್ಲ ಕಾರ್ಯಕ್ರಮಗಳಲ್ಲಿ ಮತ್ತು ದೇಶವನ್ನು ಆಳೋದರಲ್ಲಿ ವಿಫಲವಾಗಿತ್ತು ತಮ್ಮ ಪಕ್ಷದಲ್ಲಿ ಅಧಿಕಾರವನ್ನು ಉಳಿಸ್ಕೊಳ್ಳಕ್ಕೆ ತಾನು ಪ್ರಧಾನಮಂತ್ರಿಯಾಗಿ ಉಳ್ಕೊಳ್ಳೋಕ್ಕೋಸ್ಕರ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿನ ಹೇರಿದ್ದು ಕಾಂಗ್ರೆಸ್ಗೆ ಯಾವತ್ತೂ ಕೂಡ ಯಾವುದೇ ರೀತಿಯ ವೈಚಾರಿಕ ಹಿನ್ನೆಲೆ ಇರಲಿಲ್ಲ ಅವತ್ತಿನ ಬಿಟಿಎಸ್ ಬಸ್ ಅಲ್ಲಿ ಹೋಗ್ತಿದ್ದ ವ್ಯಕ್ತಿ ಯಾತಕ್ಕೋ ಇಂದಿರಾ ಅಂತಿದ್ದಕ್ಕೆ ಅವನು ಪೊಲೀಸ್ನವರು ಹಿಡ್ಕೊಂಡು ಹೋಗಿ ಜೈಲ್ಗೆ ಹಾಕಿದ್ರು ಈ ಸಂದರ್ಭದಲ್ಲೇ ಅಸ್ಸಾಂನ ಮುಖ್ಯಮಂತ್ರಿ ಆಗಿದ್ದಂತ ದೇವಕಾಂತ ಬರುವ ಇಂದಿರಾ ಇಸ್ ಇಂಡಿಯಾ ಇಂಡಿಯಾ ಇಸ್ ಇಂದಿರಾ ಅಂತಕ್ಕಂಥ ಅತ್ಯಂತ ಹೇಯವಾದಂತಹ ಹೇಳಿಕೆನ ಕೊಟ್ಟಂತ ಪೊಲೀಸ್ ಅಧಿಕಾರಿ ಒಬ್ಬ ವ್ಯಕ್ತಿನ ಯಾವ ಕಾರಣವೂ ಕೊಡದಿರ ಗುಂಡಿಟ್ಟು ಸಾಯಿಸಬಹುದು ಅಂತಕ್ಕಂಥ ಉದಾಹರಣೆಯನ್ನು ಕೊಟ್ಟಿದ್ರು ಇಂದಿರಾ ಗಾಂಧಿಯವರು ಅವರು ಬಹಳ ಸಮರ್ಥವಾಗಿ ಕಮ್ಯುನಿಸ್ಟ್ ಚಿಂತನೆಗಳನ್ನ ಅಳವಡಿಸಿಕೊಂಡ್ರು ಅವರಿಗೆ ಬಹಳ ಆಪ್ತರಾಗಿ ಎಮರ್ಜೆನ್ಸಿನ ಸಪೋರ್ಟ್ ಮಾಡದಂತ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ನಮಸ್ತೆ ನಮಸ್ತೆ ಕಾಂಗ್ರೆಸ್ ಸರ್ಕಾರದ ಆಗಿನ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಅವರು ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರಿದರು ಅವರಿಗಿದ್ದ ಒಂದು ಅಲ್ಟಿಮೇಟ್ ಮೆಜಾರಿಟಿ ಕೂಡ ಅದಕ್ಕೆ ಕಾರಣ ಅದೇ ಮೆಜಾರಿಟಿ ಇವಾಗ ಆಮೇಲೆ ಕೆಲವು ಬೇರೆ ಬೇರೆ ಪ್ರಧಾನಮಂತ್ರಿಗಳಿಗೆ ಸಿಕ್ತು ಇವಾಗ ಮೋದಿ ಅವರಿಗೂ ಸಿಕ್ಕಿವೆ ಅದೇ ಇವ್ರು ಯಾರಿಗೂ ತುರ್ತು ಪರಿಸ್ಥಿತಿ ಇವ್ರು ಹೇರೋ ಕೆಲಸ ಮಾಡಲಿಲ್ಲ ಇಂದಿರಾ ಗಾಂಧಿ ಮಾಡಿದ್ರು ಒಂದು ಅಲ್ಟಿಮೇಟ್ ಮೆಜಾರಿಟಿ ಇದ್ದಾಗ ತುರ್ತು ಪರಿಸ್ಥಿತಿ ಹೇರಬೇಕು ಅಂದ್ರೆ ಐಡಿಯಾಲಜಿ ಬ್ಯಾಕ್ಅಪ್ ಬೇಕಾಗುತ್ತೆ ಐಡಿಯಾಲಜಿ ಯಾವುದು ಆಮೇಲೆ ಅದರಿಂದ ಏನೇನು ಅವ್ರು ಹೇಗೆ ಕಂಟ್ರೋಲ್ ಇತ್ತು ದೇಶವನ್ನ ದೇಶವನ್ನು ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸಿ ಇದೊಂದು ಜೂನ್ ತಿಂಗಳಲ್ಲಿ ಒಳ್ಳೆ ಪ್ರಶ್ನೆ ವೃಷಾಂಕ್ರೆ ಈಗ ಇಂದಿರಾ ಗಾಂಧಿ ಅವರು ಯಾಕೆ ಹೇರದ್ರು ಅನ್ನುವಂತ ಪ್ರಶ್ನೆಗೆ ಉತ್ತರ ತಕ್ಷಣ ಕೊಟ್ಟುಬಿಡ್ತಕ್ಕಂಥದ್ದು ಜೂನ್ ತಿಂಗಳಲ್ಲಿ ನಡೆದಂಥ ಅಲಹಾಬಾದ್ ಹೈಕೋರ್ಟಿನ ತೀರ್ಪಿನಲ್ಲಿ ಇಂದಿರಾ ಗಾಂಧಿ ಅವರ ಏನು ಗೆದ್ದಿದ್ರು ಲೋಕಸಭಾ ಚುನಾವಣೆಯಲ್ಲಿ ಅದು ಅನೂರ್ಜಿತವಾಯಿತು ಅವರು ರಾಜೀನಾಮೆ ಕೊಟ್ಟು ಕೆಳಗಿಳಿಯುವಂಥ ಪರಿಸ್ಥಿತಿ ಬಂತು ಆ ಸಂದರ್ಭದಲ್ಲಿ ಇದು ಬಂತು ಅಂತ ಹೇಳೋರು ಇದ್ದಾರೆ ಆದರೆ ಇಷ್ಟೇ ಕಾರಣ ಅಲ್ಲ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ತನ್ನ ಎಲ್ಲ ಕಾರ್ಯಕ್ರಮಗಳಲ್ಲಿ ಮತ್ತು ದೇಶವನ್ನು ಆಳೋದರಲ್ಲಿ ವಿಫಲವಾಗಿತ್ತು ರಾಜ್ಯ ಸರ್ಕಾರಗಳು ಎಲ್ಲೆಲ್ಲಿತ್ತೋ ಅಲ್ಲೆಲ್ಲ ಸಂಪೂರ್ಣ ವಿಫಲವಾಗಿ ಅಲ್ಲೆಲ್ಲ ಕೂಡ ಚಳುವಳಿಗಳು ಪ್ರಾರಂಭ ಆಗಿತ್ತು ದೇಶದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಸರ್ಕಾರ ವಿಫಲವಾಗ್ತಾ ಇತ್ತು ಇಂಥ ಒಂದು ಸಂದರ್ಭದಲ್ಲಿ ತಮ್ಮ ಪಕ್ಷದಲ್ಲಿ ಅಧಿಕಾರವನ್ನು ಉಳಿಸ್ಕೊಳ್ಳೋಕ್ಕೆ ತಾನು ಪ್ರಧಾನಮಂತ್ರಿಯಾಗಿ ಉಳ್ಕೊಳ್ಳೋಕ್ಕೋಸ್ಕರ ಇಂದಿರಾ ಅವರು ತುರ್ತು ಪರಿಸ್ಥಿತಿನ ಹೇರಿದ್ದು ಈ ಹೇರಿಕೆಯ ಹಿಂದೆ ಈ ರೀತಿ ಯಾವುದಾದ್ರೂ ಒಂದು ಬಲವಾಗಿರ್ತಕ್ಕಂತಹ ಕೆಲಸವನ್ನು ಮಾಡಬೇಕಾದ್ರೆ ಅದಕ್ಕೊಂದು ವೈಚಾರಿಕ ಹಿನ್ನೆಲೆ ಇರಬೇಕು ಐಡಿಯಲಾಜಿಕಲ್ ಬ್ಯಾಕ್ಗ್ರೌಂಡ್ ಇರಬೇಕು ಏನದು ಅಂತ ನಿಮ್ಮ ಪ್ರಶ್ನೆ ಆದರೆ ನಿಮಗೆ ನಾನು ಹೇಳ್ತೀನಿ ಕಾಂಗ್ರೆಸ್ಗೆ ಯಾವತ್ತೂ ಕೂಡ ಯಾವುದೇ ರೀತಿಯ ವೈಚಾರಿಕ ಹಿನ್ನೆಲೆ ಇರಲಿಲ್ಲ ಐಡಿಯಲಾಜಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲವೇ ಇಲ್ಲ ಸ್ವತಃ ನೆಹರೂರವರ ಕಾಲದಿಂದ ನೆಹರೂರವ್ರ ಪ್ರಧಾನಮಂತ್ರಿ ಆದ ಕಾಲದಿಂದ ಇಂದಿರಾ ಗಾಂಧಿಯವರ ಪ್ರಧಾನಮಂತ್ರಿ ಆಗಿರೋವರೆಗೂ ಕೂಡ ಮತ್ತು ಹಾಗೆ ನೋಡೋಕೆ ಹೋದರೆ ಈಗಲೂ ಕೂಡ ಯಾವುದೇ ವೈಚಾರಿಕ ಹಿನ್ನೆಲೆ ಅವರಿಗೆ ಇಲ್ಲ ಹಾಗಾಗಿ ಹೊರಗಡೆಯಿಂದ ವೈಚಾರಿಕತೆಯನ್ನು ತೆಗೆದುಕೊಳ್ಬೇಕಾಯ್ತು ನೆಹರೂ ಅವರ ಮೇಲೆ ಪ್ರಭಾವ ಬೀರಿದಂಥ ವೈಚಾರಿಕತೆಯು ಕೂಡ ಎಡಪಂಥೀಯ ಚಿಂತನೆಗಳೇನೆ ಕಮ್ಯುನಿಸ್ಟ್ ಇಂದಿರಾ ಗಾಂಧಿಯವರು ಬಹಳ ಸಮರ್ಥವಾಗಿ ಕಮ್ಯುನಿಸ್ಟ್ ಚಿಂತನೆಗಳನ್ನು ಅಳವಡಿಸ್ಕೊಂಡ್ರು ತುರ್ತು ಪರಿಸ್ಥಿತಿಯನ್ನು ಹೇರಿದಾಗ ಯಾವ ರೀತಿ ಅವರು ಚಕ್ರವನ್ನು ಉರುಳಿಸಿದ್ರು ಅನ್ನೋದನ್ನು ನಾವು ನೋಡಿದಾಗ ನಮಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಇದು ಎಲ್ಲವೂ ಕೂಡ ಒಂದು ರೀತಿಯ ಕಮ್ಯುನಿಸ್ಟ್ ಚಿಂತನೆ ಮತ್ತು ಕಮ್ಯುನಿಸ್ಟ್ರ ಹೇಗೆ ಮಾಡ್ತಾರೋ ಹಾಗೆ ಮಾಡಿರ್ತಕ್ಕಂಥದ್ದು ಅಂತ ಈಗ ಹೇಗೆ ಇಡೀ ರಷ್ಯಾವನ್ನ ಕೈನಲ್ಲಿ ಇಟ್ಕೊಳ್ಳಕ್ಕೋಸ್ಕರ ಕಮ್ಯುನಿಸ್ಟ್ ಸೋವಿಯತ್ ಯೂನಿಯನ್ ಇದ್ದಂಥ ಸಂದರ್ಭದಲ್ಲಿ ದಮನ ಚಕ್ರವನ್ನ ತಮ್ಮ ಕೆ ಜಿ ಪಿ ಪೊಲೀಸು ಬೇರೆ ಬೇರೆಯವ್ರ ಮುಖಾಂತರ ಮಾಡಿದ್ರು ಅದೇ ಸಂಗತಿಗಳನ್ನು ಅವರು ಭಾರತದಲ್ಲೂ ಕೂಡ ಇಂದಿರಾ ಗಾಂಧಿ ಅವರು ಮಾಡಿದ್ರು ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಅವರಿಗೆ ಬಹಳ ಆಪ್ತರಾಗಿ ಎಮರ್ಜೆನ್ಸಿನ ಸಪೋರ್ಟ್ ಮಾಡಿದಂಥವರು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿನ ಅತ್ಯಂತ ಅಂದರೆ ತುರ್ತು ಪರಿಸ್ಥಿತಿನ ಅತ್ಯಂತ ಬಲವಾಗಿ ಹೇರಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ಆರು ಮುಖಗಳಲ್ಲಿ ಅದನ್ನು ಜಾರಿಗೆ ತೆಗೆದುಕೊಂಡ್ಬಂದರು ಮೊದಲನೇದು ಅಂತ ಹೇಳಿದ್ರೆ ಇದು ನಮ್ಮದು ಪ್ರಜಾಪ್ರಭುತ್ವ ದೇಶ ಹಾಗಾಗಿ ವಿರೋಧ ಪಕ್ಷಗಳಿಗೂ ಕೂಡ ಸ್ವಾತಂತ್ರ್ಯ ಇದೆ ಆದರೆ ವಿರೋಧ ಪಕ್ಷಗಳ ಸ್ವಾತಂತ್ರ್ಯ ಅವರ ಹಕ್ಕು ಅದನ್ನು ಮೊಟಕು ಮಾಡಬೇಕು ಅದಕ್ಕೋಸ್ಕರ ಎಮರ್ಜೆನ್ಸಿನ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ ರಾತ್ರಿನೇ ವಿರೋಧ ಪಕ್ಷದ ಎಲ್ಲ ನಾಯಕರನ್ನು ಬಂಧನಕ್ಕೆ ಒಳಪಡಿಸಿದ್ರು ಅಷ್ಟೇ ಅಲ್ಲ ತಮ್ಮದೇ ಪಕ್ಷದಲ್ಲಿ ತಮ್ಮ ವಿಚಾರವನ್ನು ವಿರೋಧಿಸ್ತಾ ಇದ್ದಂಥ ಚಂದ್ರಶೇಖರ್ ಮುಂದೆ ಪ್ರಧಾನಮಂತ್ರಿ ಆದಂಥವರು ಆ ಥರದವ್ರನ್ನೂ ಕೂಡ ಬಂಧನಕ್ಕೆ ಒಳಪಡಿಸ್ರು ಇದೆಲ್ಲವೂ ಕೂಡ ಕಮ್ಯುನಿಸ್ಟ್ ಆ್ಯಕ್ಟಿಕ್ನೇ ಆಮೇಲೆ ಇಡೀ ದೇಶದಲ್ಲಿ ಒಂದು ಭಯದ ವಾತಾವರಣ ನಾವೆಲ್ಲ ಕೂಡ ಹೇಳೋದನ್ನು ಕೇಳ್ತೀವಲ್ಲ ಸ್ವತಃ ನಾನು ಅದನ್ನು ನೋಡಿದಂಥ ವ್ಯಕ್ತಿ ಆ ಸಂದರ್ಭದಲ್ಲಿ ವಿಶೇಷಪುರದಲ್ಲಿ ಅವತ್ತಿನ ಬಿ ಟಿ ಎಸ್ ಬಸ್ಸಲ್ಲಿ ಹೋಗ್ತಿದ್ದ ವ್ಯಕ್ತಿ ಯಾತಕ್ಕೋ ಇಂದಿರಾ ಅಂದಿದ್ದಕ್ಕೆ ಅವನ ಪೊಲೀಸ್ನವ್ರು ಹಿಡ್ಕೊಂಡು ಹೋಗಿ ಜೈಲಿಗೆ ಹಾಕಿದ್ದರು ಇದು ದೇಶಾದ್ಯಂತ ಅಂದರೆ ಒಂದು ರೀತಿಯ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿ ಪೊಲೀಸ್ ರಾಜ್ಯವನ್ನು ಸೃಷ್ಟಿ ಮಾಡಿ ಅದರ ಮುಖಾಂತರ ದಮನ ಚಕ್ರವನ್ನು ತರುವಂಥದ್ದು ಮತ್ತು ಕಮ್ಯುನಿಸ್ಟ್ ವಿಚಾರಧಾರೆಯಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಸಂಗತಿ ಮಾಧ್ಯಮಗಳನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಸರ್ಕಾರ ಕೊಡ್ತಕ್ಕಂತಹ ಸುದ್ದಿನೇನೆ ಹೊರಗಡೆಗೆ ಕೊಡಬೇಕು ಅನ್ನುವಂಥ ಸಂಗತಿ ಅದಕ್ಕೆ ಅತ್ಯಂತ ಒಳ್ಳೆ ಉದಾಹರಣೆ ಅಂತ ಹೇಳಿದ್ರೆ ನಿಮಗೆ ಈಗ ಗೊತ್ತಿದೆಯಲ್ಲ ಚೈನಾ ದೇಶದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಏನು ಕೋವಿಡ್ ಬಂತು ಅದಕ್ಕೆ ಅವ್ರು ಹೇಗೆ ನಡ್ಕೊಂಡ್ರು ಯಾವ ರೀತಿ ವಿಷಯವನ್ನು ಈಗಲೂ ಕೂಡ ಯಾವ ರೀತಿ ಭಾರತ ಜೊತೆಯಲ್ಲಿ ಆಗಿರೋದ್ರಲ್ಲಿ ತಮ್ಮ ಸೈನಿಕರ ಶತ್ರು ಅದನ್ನು ಹೊರಗಡೆಗೆ ಬಿಡದೇ ಇರತಕ್ಕಂಥದ್ದು ಇದೆಲ್ಲ ಕೂಡ ಕಮ್ಯುನಿಸ್ಟ್ ಚಿಂತನೆಯ ವಿಚಾರಗಳಿದೆ ನನಗೆ ಇಂದಿರಾಗಾಂಧಿಯವರು ಅದನ್ನೆಲ್ಲ ತೆಗೆದುಕೊಂಡ್ರು ಕಮ್ಯುನಿಸ್ಟರ ವಿಚಾರಧಾರಿಯನ್ನ ತೆಗೆದುಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಿದಂಥದ್ದು ಎಲ್ಲ ರಾಜ್ಯಗಳಲ್ಲೂ ಕೂಡ ಪತ್ರಿಕೆಯನ್ನು ನಿರ್ಬಂಧ ಒಳಸೋಕ್ಕೋಸ್ಕರ ಇದ್ದಂಥ ಅಧಿಕಾರಿ ವಾರ್ತಾ ಇಲಾಖೆಯ ಅಧಿಕಾರಿ ಅಲ್ಲ ಐ ಪಿ ಎಸ್ ಆಫೀಸರ್ ಎಲ್ಲ ರಾಜ್ಯಗಳಲ್ಲೂ ಕೂಡ ಐ ಪಿ ಎಸ್ ಆಫೀಸರು ಅದನ್ನು ಅವರು ಓಕೆ ಮಾಡಿದ ಮೇಲೆ ಮಾಡಬೇಕಾಗಿತ್ತು ಈ ರೀತಿ ಮಾಡಿದಂಥದ್ದು ಇದು ಈ ಮೂರನೇದು ಕೈಗೆ ತೆಗೆದುಕೊಂಡಂಥದ್ದು ಸೊ ನಾಲ್ಕನೇದು ಅವ್ರು ಮಾಡಿದಂಥ ಸಂಗತಿ ಅಂತ ಹೇಳಿದ್ರೆ ಸಾಮಾನ್ಯ ಇಡೀ ದೇಶದಲ್ಲಿ ಆಡಳಿತದಲ್ಲಿರ್ತಕ್ಕಂಥ ಅಧಿಕಾರಿಗಳು ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿಗಳ ಮನಸ್ಸಿನಲ್ಲಿ ವಿದೇಶಿ ಸಂಚಿನಿಂದ ಭಾರತದಲ್ಲಿ ಅರಾಜಕತೆಯನ್ನು ಮೂಡಿಸೋಕ್ಕೆ ಎಲ್ಲ ವಿರೋಧ ಪಕ್ಷಗಳು ಪ್ರಯತ್ನ ಇದೆ ಅದನ್ನು ದಮನಗೊಳಿಸ್ಬೇಕು ಅಂತಕ್ಕಂಥದ್ದನ್ನು ಅವರು ತಲೆಗೆ ತುಂಬಿಸ್ತಂಥದ್ದು ನಾಲ್ಕನೇದು ಅವ್ರು ಮಾಡಿದಂಥ ಸಂಗತಿ ಅಂತ ಹೇಳಿದ್ರೆ ಸಾಮಾನ್ಯ ಜನ ಯಾರಿದ್ದಾರೆ ಸಾಮಾನ್ಯ ಜನರ ಮನಸ್ಸಿನಲ್ಲಿ ಅನೇಕ ರೀತಿಯ ಈ ಗರೀಬಿ ಹಟಾವ ಆ ಥರದ ಪಾಪ್ಯುಲರ್ ಸಂಗತಿಗಳನ್ನು ತೆಗೆದುಕೊಂಡು ಬಂದು ತಮ್ಮ ಕಡೆಗೆ ತೆಗೆದುಕೊಳ್ತಕ್ಕಂಥ ಸಂಗತಿನ ಮಾಡಿದ್ದು ಹೀಗೆ ದಮನ ಚಕ್ರವನ್ನು ಅವರು ಈ ಎಲ್ಲ ಸಂಗತಿಗಳನ್ನು ಕೂಡ ಉಪಯೋಗಿಸಿ ಅವರು ಅದನ್ನು ಮಾಡಿದ್ರು ಮತ್ತು ಕಟ್ಟಕಡೆಯಲ್ಲಿ ಅವರು ಮಾಡಿದಂಥ ಇನ್ನೊಂದು ಸಂಗತಿ ಅಂತ ಹೇಳಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕವನ್ನು ನಿಷೇಧಿಸಬೇಕು ಆರ್ ಎಸ್ ಎಸ್ಸನ್ನು ಬ್ಯಾನ್ ಮಾಡಬೇಕು ಅದನ್ನು ನಾಶ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಅವರ ಕೈಕಳಿಗೆ ಇದ್ದಂತಹ ಗುಪ್ತಚರ ಇಲಾಖೆಗಳು ವಿಶೇಷ ಅಂತ ಹೇಳಿದ್ರೆ ಹೊರ ಜಗತ್ತಿನಲ್ಲಿ ಗೂಢಚರ್ಯ ಮಾಡೋಕ್ಕೋಸ್ಕರ ಎಕ್ಸ್ಟರ್ನಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಆದಂಥ ರಾಣ ನಮ್ಮ ಒಳಗಡೆನೂ ಕೂಡ ಅದನ್ನು ಉಪಯೋಗಿಸಿದ್ರು ಅವರ ವರದಿ ಪ್ರಕಾರ ಆರ್ ಎಸ್ ಎಸ್ ಏನಾದರೂ ಕೂಡ ದೇಶದಲ್ಲಿ ಎಮರ್ಜೆನ್ಸಿಗೆ ಮತ್ತು ಇಂದಿರಾ ಗಾಂಧಿಯವರ ಪಾಲಿಸಿಗಳಿಗೆ ವಿರೋಧ ವ್ಯಕ್ತಪಡಿಸಿ ಜನರನ್ನು ಸಂಘಟಿಸಬಹುದಾದಂಥ ಒಂದೇ ಸಂಸ್ಥೆ ಅದು ಆರ್ ಎಸ್ ಎಸ್ ಅದಕ್ಕೆ ವಿರೋಧವನ್ನು ದಮನ ಮಾಡಬೇಕಾದ್ರೆ ಆರ್ ಎಸ್ ಎಸ್ಸನ್ನು ನಿಷೇಧಿಸಬೇಕು ಅಂತ ಹೇಳಿ ಹಾಗಾಗಿ ಆರ್ ಎಸ್ ಎಸ್ ಪ್ರಮುಖರೂ ಕೂಡ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ ತರುಣದಲ್ಲಿ ಅವರೆಲ್ಲರೂ ಕೂಡ ಬಂಧನಕ್ಕೆ ಒಳಗಾದರು ಈ ಎಲ್ಲ ಸಂಗತಿಗಳನ್ನು ನಾವು ನೋಡಿದಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಕ್ಕಂಥದ್ದು ಅಂತ ಹೇಳಿದ್ರೆ ಇದು ಕಮ್ಯುನಿಸ್ಟ್ ಚಿಂತನೆಯ ಭಾಗ ಸಮಾಜವನ್ನು ತನ್ನ ಕಂಟ್ರೋಲಲ್ಲಿ ಇಟ್ಕೊಳ್ತಕ್ಕಂಥದ್ದು ಮಾಧ್ಯಮವನ್ನು ಕಂಟ್ರೋಲಲ್ಲಿ ಇಟ್ಕೊಳ್ತಕ್ಕಂಥದ್ದು ಜನಕ್ಕೆ ತಾವು ನಿಶ್ಚಯ ಮಾಡಿದಂಥ ವಿಷಯವನ್ನು ಮಾತ್ರ ಗೊತ್ತಾಗಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲೇ ಅಸ್ಸಾಮನ ಮುಖ್ಯಮಂತ್ರಿ ಆಗಿದ್ದಂಥ ದೇವಕಾಂತ ಬರುವ ಇಂದಿರಾ ಈಸ್ ಇಂಡಿಯಾ ಇಂಡಿಯಾ ಇಸ್ ಇಂದಿರಾ ಅಂತಕ್ಕಂಥ ಅತ್ಯಂತ ಹೇಯವಾದಂಥ ಹೇಳಿಕೆನ ಕೊಟ್ಟಂಥದ್ದು ಅಷ್ಟೇ ಅಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಅವತ್ತಿದ್ದಂಥ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಅವರು ವ್ಯಕ್ತಿಗಳಿಗೆ ಇರತಕ್ಕಂತಹ ಸ್ವಾತಂತ್ರ್ಯ ವೈಯಕ್ತಿಕ ಸ್ವಾತಂತ್ರ್ಯ ಏನು ಎಮರ್ಜೆನ್ಸಿ ಸಂದರ್ಭದಲ್ಲಿ ಅಂತ ಹೇಳಿದಾಗ ಅವತ್ತಿನ ಅಲ್ಲಿ ಅಟಾರ್ನಿ ಜನರಲ್ ಆಗಿದ್ದಂಥ ನೀರೇನ್ ಡೇ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಅತ್ಯಂತ ನಾಚಿಕೆಗೇಡಿನ ಹೇಳಿಕೆಯನ್ನು ಕೊಟ್ಟರು ಎಮರ್ಜೆನ್ಸಿ ಇದ್ದಂಥ ಸಂದರ್ಭದಲ್ಲಿ ವ್ಯಕ್ತಿಗಳಿಗೆ ಯಾವ ವೈಯಕ್ತಿಕ ಹಕ್ಕು ಇರುವುದಿಲ್ಲ ಪೊಲೀಸ್ ಅಧಿಕಾರಿ ಒಬ್ಬ ವ್ಯಕ್ತಿನ ಯಾವ ಕಾರಣವೂ ಕೊಡದಿರ ಗುಂಡಿಟ್ಟು ಸಾಯಿಸ್ಬೋದು ಅಂತಕ್ಕಂಥ ಉದಾಹರಣೆಯನ್ನು ಕೊಟ್ಟಿದ್ದರು ಅಂದರೆ ಈ ಎಲ್ಲವೂ ಕೂಡ ಕಮ್ಯುನಿಸ್ಟ್ ಮತ್ತು ಇನ್ನೊಂದು ಮಾಡಿದಂಥದ್ದು ಇಂದಿರಾ ಗಾಂಧಿ ಅವರು ಅಂತ ಹೇಳಿದ್ರೆ ಸುಳ್ಳು ಸುದ್ದಿನ ಹಬ್ಬಿಸುವಂಥದ್ದು ಫಾಲ್ಸ್ ಪ್ರಾಪಗ್ಯಾಂಡ ದೇಶಭಕ್ತರ ವಿರುದ್ಧ ಸಾಮಾಜಿಕ ಕಾರ್ಯಕರ್ತರ ವಿರುದ್ಧ ದೇಶದಲ್ಲಿರ್ತಕ್ಕಂಥ ಪರಿಸ್ಥಿತಿಯ ವಿರುದ್ಧ ಅದರ ವಿರುದ್ಧ ಸುಳ್ಳು ಪ್ರಚಾರ ಮತ್ತು ಸರ್ಕಾರ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಇದೆಲ್ಲದರ ರಕ್ಷಣೆಗೂ ಸರ್ಕಾರ ಇರತಕ್ಕಂಥದ್ದು ತನ್ನ ಪರವಾಗಿ ಬೇಕಾಗಿರ್ತಕ್ಕಂತಹ ಒಂದು ಪ್ರ ಸುಳ್ಳು ಪ್ರಚಾರ ಇದೆಲ್ಲವೂ ಕೂಡ ಕಮ್ಯುನಿಸ್ಟ್ ತಂತ್ರಗಳನ್ನೇ ಒಳಗೊಂಡಿರ್ತಕ್ಕಂಥದ್ದು ಹಾಗಾಗಿ ಈ ಐಡಿಯಾಲಜಿನ ಆಕೆ ತೆಗೆದುಕೊಂಡಿದ್ದು ಅಲ್ಲಿಂದಲೇನೆ ಆ ಹಿನ್ನೆಲೆಯಲ್ಲಿ ಅವರು ಅದನ್ನು ಮಾಡಿದ್ರು ಚೀನಾ ಇವಾಗ ಹೇಗೆ ಜಗತ್ತಿನ ಮುಂದೆ ತಮ್ಮ ದೇಶದ ಸಮಸ್ಯೆಗಳನ್ನು ಇಡಲ್ವೋ ಹಾಗೆ ಇಂದಿರಾ ಗಾಂಧಿಯವರು ಕೂಡ ಜಗತ್ತಿಗೆ ನಮ್ಮ ವಿಚಾರಗಳು ಗೊತ್ತಾಗಬಾರದು ಅಂತ ಮಾಡಿದರು ಎಮರ್ಜೆನ್ಸಿ ಸಂದರ್ಭದಲ್ಲೇ ಕಾಮನ್ವೆಲ್ತ್ ರಾಷ್ಟ್ರಗಳಿಂದ ಬಂದಂತಹ ಒಂದು ಪಾರ್ಲಿಮೆಂಟರಿ ಎಂ ಪಿಗಳ ಡೆಲಿಗೇಷನ್ ಏನಿತ್ತು ಅದಕ್ಕೆ ಗೈಡೆಡ್ ಟೂರ್ ಮಾಡಿದ್ರು ಸೋವಿಯತ್ ಯೂನಿಯನ್ನಲ್ಲಿ ರಷ್ಯಾದಲ್ಲಿ ಸೋವಿಯತ್ ಕಮ್ಯುನಿಸ್ಟ್ ಸರ್ಕಾರ ಇದ್ದಾಗ ಹೋದಂಥ ಜನಗಳಿಗೆ ಗೈಡೆಡ್ ಟೂರ್ ಯಾವುದನ್ನು ನೋಡಬೇಕು ಯಾವುದನ್ನು ಅಂತ ನಿಶ್ಚಯ ಮಾಡ್ತಿದ್ರು ಚೀನಾ ದೇಶದಲ್ಲೂ ಅಷ್ಟೇ ಈಗ ನೀವು ಹೋದರೆ ಎಲ್ಲ ಕಡೆಗೂ ನೀವು ಹೋಗೋಕ್ಕಾಗಲ್ಲ ಇಟ್ ಈಸ್ ಗೈಡೆಡ್ ಟೂರ್ ಹಾಗೇನೇನೆ ಹೊರಗಡೆಯಿಂದ ಬಂದಂತಹ ಎಂ ಪಿಗಳಿಗೆ ಅವ್ರಿಗೂ ಕೂಡ ಗೈಡೆಡ್ ಟೂರನ್ನು ಇಂದಿರಾ ಗಾಂಧಿ ಅವರು ಮಾಡಿದ್ರು ನೋಡಬೇಕು ನಿಶ್ಚಯ ಮಾಡಿದ್ರು ಮತ್ತು ಯಾವುದೇ ಸಾರ್ವಜನಿಕ ಸಂಪರ್ಕಕ್ಕೆ ಬರದಂಗೆ ನೋಡಿಕೊಂಡ್ರು ಆದರೆ ಒಂದು ವಿಶೇಷ ಅಂತ ಹೇಳಿದ್ರೆ ಇಡೀ ಹೋರಾಟವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೈಗೆ ತೆಗೆದುಕೊಂಡಿದ್ದರಿಂದ ಅನೇಕ ಪ್ರದೇಶಗಳಲ್ಲಿ ಕರ್ನಾಟಕದಲ್ಲೂ ಕೂಡ ಮೈಸೂರಿನಲ್ಲಿ ಮತ್ತು ಬೇರೆ ಬೇರೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಕಾಮನ್ವೆಲ್ತ್ ಡೆಲಿಗೇಟ್ಸ್ ಹೋದಾಗ ಎಂ ಪಿಗಳು ಹೋದಾಗ ಅವರ ಕೈಗೆ ದೇಶದಲ್ಲಿ ಎಮರ್ಜೆನ್ಸಿಯ ಪರಿಸ್ಥಿತಿ ಏನು ಎಮರ್ಜೆನ್ಸಿನಲ್ಲಿ ಹೇಗೆ ದಮನ ನಡೆದಿದೆ ಅಂತಕ್ಕಂತಹ ವಿಷಯಗಳನ್ನು ಒಳಗೊಂಡಂತಹ ಪಾಂಪ್ಲೆಟ್ಗಳನ್ನು ತಲುಪಿಸುವಂಥದ್ದು ಅವರಿಗೆ ಮಾಹಿತಿ ಕೊಡ್ತಕ್ಕಂಥ ಕೆಲಸನ ಯಶಸ್ವಿಯಾಗಿ ಮಾಡೋಕ್ಕೆ ಸಾಧ್ಯ ಆಯಿತು ಇದರ ಪರಿಣಾಮ ಜಗತ್ತಿನ ಪತ್ರಿಕೆಗಳಲ್ಲಿ ಲೇಖನಗಳು ಕೂಡ ಬಂತು ಇವತ್ತಿಗೂ ಮೊನ್ನೆ ಚೈನಾ ಭಾರತದ ವಿರುದ್ಧ ಕೆಲಸ ಮಾಡಿ ಇಲ್ಲಿನ ಕಮ್ಯುನಿಸ್ಟ್ ನಾಯಕರಾಗಲಿ ಅಥವಾ ಕಾಂಗ್ರೆಸ್ನ ಕೆಲವೊಂದಿಬ್ರು ಬಿಟ್ರೆ ಒಟ್ಟು ಕಾಂಗ್ರೆಸ್ ಆಗಲಿ ಅದನ್ನೇ ವಿರೋಧ ಮಾಡಲಿಲ್ಲ ನೀವು ಇಲ್ಲ ಖಂಡಿತವಾಗ್ಲೂ ಕೂಡ ವಿರೋಧ ಮಾಡಿ 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 ಮಾಡೇ ಇಲ್ಲ ಅಷ್ಟೇ ಅಲ್ಲ ಇದ್ರ ಬಗ್ಗೆ ವಿವರಣೆಗಳನ್ನು ಕೊಡಿ ನಿಜಕ್ಕೂ ಕೂಡ ಚೈನಾ ಲಡಾಖ್ನಲ್ಲಿ ಜಾಗವನ್ನು ಆಕ್ರಮಿಸ್ಕೊಂಡಿದೆಯಾ ಆಕ್ರಮಿಸ್ಕೊಂಡು ಏನು ಅನ್ನೋ ಪ್ರಶ್ನೆಗಳನ್ನು ರಾಹುಲ್ ಗಾಂಧಿಯವರು ಕೇಳಿರ್ತಕ್ಕಂಥದ್ದು ಅದಕ್ಕೆ ನಮ್ಮ ಅಲ್ಲಿ ಲಡಾಖ್ನಲ್ಲಿರ್ತಕ್ಕಂಥ ಎಂ ಪಿ ವಾಂಗ್ಚುಕ್ ಅವರು ಕೊಟ್ಟಿರ್ತಕ್ಕಂಥ ಉತ್ತರ ಭಾಳ ಸ್ಪಷ್ಟವಾಗಿ ಆಗುತ್ತೆ ನೆಹರೂ ಅವರ ಕಾಲದಿಂದ ನೆಹರೂರವರ ತಪ್ಪಿನಿಂದಾಗಿ ಲಡಖ್ನ ಬಹುಭಾಗ ಚೈನಾ ವಶದಲ್ಲಿ ಇರ್ತಕ್ಕಂಥದ್ದು ಇವತ್ತಿಗೂ ಕೂಡ ನಮಗೆ ಗೊತ್ತಾಗುತ್ತೆ ಮತ್ತು ಕಮ್ಯುನಿಸ್ಟರು ಇದುವರೆಗೂ ಒಂದೇ ಒಂದು ಅಕ್ಷರವನ್ನು ಹೇಳಿಲ್ಲ ಈಗ ಹೇಳಿಲ್ಲ ಅಂತಲ್ಲ ಎರಡೂ ಕಮ್ಯುನಿಸ್ಟ್ ಪಕ್ಕಗಳು ಸಿ ಪಿ ಐ ಆಗಲಿ ಸಿ ಪಿ ಎಮ್ ಆಗಲಿ ಸಾವಿರದ ಒಂಬೈನೂರ ಅರವತ್ತೆರಡರ ಯುದ್ಧದ ಸಂದರ್ಭದಲ್ಲಿ ಭಾರತವನ್ನೇ ಟೀಕಿಸಿತ್ತು ತಪ್ಪು ಭಾರತದ್ದೇ ಹೇಳಿದಂತಹ ಅವರ ಲೇಖನಗಳು ಅವರ ಸರ್ಕ್ಯುಲರ್ಗಳು ಇವತ್ತಿಗೂ ಕೂಡ ನಾವು ನೋಡ್ಬೋದು ಅಷ್ಟೇ ಅಲ್ಲ ತಮ್ಮ ತಮ್ಮ ಯೂನಿಯನ್ಗಳು ಎಲ್ಲಿತ್ತು ಕಮ್ಯುನಿಸ್ಟ್ ಯೂನಿಯನ್ಗಳು ಎಲ್ಲೆಲ್ಲಿತ್ತು ಯಾವ ಯಾವ ಸಂಸ್ಥೆಗಳಲ್ಲಿತ್ತು ಅಲ್ಲೆಲ್ಲ ಕೂಡ ನಮ್ಮ ದೇಶದ ವಿರುದ್ಧವೇ ಪ್ರಚಾರ ಮಾಡಿ ಚೈನಾ ಸರಿಯಾಗಿದೆ ಅಂತ ಹೇಳುವಂತಹ ಪ್ರಕ್ರಿಯೆ ಕೂಡ ನಡೆದಿತ್ತು ಜಿ ಸಂವಾದ ಜೊತೆ ನೀವು ಭಾಗವಹಿಸಿ ಬಹಳಷ್ಟು ವಿಚಾರಗಳನ್ನು ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಪಕ್ಷದ ಭಾರತ ವಿರೋಧಿ ಅರಾಜಕತೆ ಸೃಷ್ಟಿ ವಿಚಾರಗಳು ಹೇಗೆ ಅದನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಬಹಳ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ ಬಹಳ ಧನ್ಯವಾದ ಬಹಳ ಸಂತೋಷ ನಮಸ್ಕಾರ ನಿಮಗೂ ಕೂಡ ನೀವು ಅರಾಜಕತೆಯನ್ನು ಸೃಷ್ಟಿ ಮಾಡೋದು ಅಂತ ಹೇಳಿದ್ರೆ ಒಂದು ಮಾತು ಹೇಳಿಬಿಡ್ತೀನಿ ನಾನು ಕಮ್ಯುನಿಸ್ಟ್ ವಿಚಾರಧಾರೆಯಲ್ಲಿ ಮತ್ತು ಅವರ ಕಾರ್ಯಶೈಲಿಯಲ್ಲಿ ಅಡಕವಾಗಿರ್ತಕ್ಕಂಥ ಸಂಗತಿ ಇದ್ದೇನೆ ಸಮಾಜದಲ್ಲಿ ಗೊಂದಲ ಅರಾಜಕತೆ ಇವುಗಳನ್ನು ಸೃಷ್ಟಿ ಮಾಡಬೇಕು ಸುಳ್ಳು ವಿಚಾರಗಳನ್ನು ಪ್ರಚಾರ ಮಾಡಬೇಕು ಅದರಿಂದ ನಿರ್ಮಾಣ ಆದಂಥ ಅರಾಜಕತೆಯ ಲಾಭವನ್ನು ತೆಗೆದುಕೊಂಡು ಅಧಿಕಾರಕ್ಕೆ ಬರಬೇಕು ಇದು ಮಾರ್ಕ್ಸ್ ಕಾಲದಿಂದ ಬಂದಿರತಕ್ಕಂಥ ಅವರ ಐಡಿಯಾಲಜಿ ಚಿಂತನೆಯಲ್ಲಿ ಇರತಕ್ಕಂಥ ಬಹಳ ಮುಖ್ಯವಾದಂಥ ಅಂಶ ಸದಾಕಾಲ ಅದರ ಪ್ರಯೋಗವನ್ನು ಅವರು ಮಾಡ್ತಾ ಇರ್ತಾರೆ ಈಗಲೂ ಅದನ್ನು ಮಾಡೋಕ್ಕೆ ಹೊರಟಿದ್ದಾರೆ